ಇದು ಕಾಂಗ್ರೆಸ್ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಪ್ರೊಟೆಸ್ಟ್ ಮಾಡೋದಕ್ಕೆ ಸಜ್ಜಾಗಿದೆ. ಎಸ್ ವಿದ್ಯುತ್ ದರ ಹೆಚ್ಚಳದ ವಿರುದ್ಧ ಸಿಡಿದೆದ್ದ ಕೇಸರಿ ಬ್ರಿಗೇಡ್. ವಿದ್ಯುತ್ ದರ ಹೆಚ್ಚಳ ಮತ್ತು ಹಾಲಿನ ದರ ಕಡಿತದ ನೆಪದಲ್ಲಿ ಇದೀಗ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದೆ ಬಿಜೆಪಿ. ಜೂನ್ 1 ರಿಂದ ಜಾರಿಯಾಗುವಂತೆ ವಿದ್ಯುತ್ ಶುಲ್ಕವನ್ನ ಏರಿಸಿರುವ ಎಸ್ಕಾಂ ಇದು ತಮ್ಮದೇ ಆಡಳಿತಾವಧಿಯಲ್ಲಿ ವಿದ್ಯುತ್ ದರವನ್ನ ಏರಿಸಿದ್ದ ಬಿಜೆಪಿ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಯತ್ನವನ್ನ ಮಾಡುತ್ತಾ ಇದೆ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಲಾಗಿತ್ತು. ಆದರೆ ಈಗ ಆದೇಶ ಹೊರಬಿದ್ದಿದೆ. ಆದರೆ ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಯತ್ನವನ್ನ ಮಾಡುತ್ತಾ ಇದೆ. ಫ್ರೀ ವಿದ್ಯುತ್ ಗೆ ಶರತ್ತು ಹೇರಿಕೆ ಮಾಡಿರೋದನ್ನ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಸಜ್ಜಾಗಿದೆ. 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡೋದಾಗಿ ಹೇಳಿದ್ದ ಕಾಂಗ್ರೆಸ್ ಪಕ್ಷ ಈಗ ಶರತ್ತನ್ನ ವಿಧಿಸಿದ್ದು ವಿದ್ಯುತ್ ಶುಲ್ಕ ಹೆಚ್ಚಳ ಮಾಡಿರೋದನ್ನ ವಿರೋಧಿಸಿ ಹಾಗೆ ಹಾಲಿನ ಪ್ರೋತ್ಸಾಹಧನ ಕಡಿತಗೊಳಿಸುವ ನಿರ್ಧಾರ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿ ಬಿಜೆಪಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾಂಗ್ರೆಸ್ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅಂತ ಘೋಷಣೆ ಮಾಡಿ ಈಗ ಶರತ್ತನ್ನ ವಿಧಿಸಿದೆ. ವಿದ್ಯುತ್ ಶುಲ್ಕವನ್ನ ಯೂನಿಟ್ ಗೆ 70 ಪೈಸೆಯಷ್ಟು ಹೆಚ್ಚಳ ಮಾಡಲಾಗಿದೆ. 1.5 ರೂಪಾಯಿಯಷ್ಟು ಹೆಚ್ಚಳ ಕೂಡ ಮಾಡಲಿದ್ದಾರೆ. ಸೋ ಹೀಗಾಗಿ ಇದನ್ನ ವಾಪಸ್ ತೆಗೆದುಕೊಳ್ಳಬೇಕು. ಹಾಲಿನ ಪ್ರೋತ್ಸಾಹ ಧನವನ್ನ ಏನು ಕಡಿತಗೊಳಿಸಿರೋದನ್ನ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಇದೀಗ ಬಿಜೆಪಿ ಇಂದ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಇದೀಗ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆಯತಾ ಇದೆ. ಎಸ್ ಒಂದು ಕಡೆ ಇದೀಗ 200 ಯೂನಿಟ್ ಫ್ರೀ ವಿದ್ಯುತ್ ಅಂತ ಹೇಳಿದ್ರು, ಬಟ್ ಈಗ ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ. ಸೋ ಆ ಕಂಡೀಷನ್ಸ್ ಯಾಕೆ? ಮತ್ತೊಂದು ಕಡೆ ಹಾಲಿನ ಪ್ರೋತ್ಸಾಹ ಧನವನ್ನ ಖಂಡಿಸಿ ಸೋ ಈಗ ರಾಜ್ಯಾದ್ಯಂತ ಬಿಜೆಪಿ ಪ್ರೊಟೆಸ್ಟ್ ಮಾಡೋದಕ್ಕೆ ಸಜ್ಜಾಗಿದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ತಮ್ಮದೇ ಆಡಳಿತ ಅಂದರೆ ರಾಜ್ಯದಲ್ಲಿ ಯಾವಾಗ ಬಿಜೆಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ವಿದ್ಯುತ್ ದರವನ್ನ ಏರಿಕೆ ಮಾಡಿತ್ತು ಬಿಜೆಪಿ. ಆದರೆ ಆದೇಶ ಹೊರಬಿದ್ದಿರೋದು ಈಗ. ಬಟ್ ಇದನ್ನೇ ಬಂಡವಾಳ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಯತ್ನ ಕೂಡ ಮಾಡ್ತಾ ಇದೆ ಬಿಜೆಪಿ. ಎಸ್ ಈಗ ಬಡವರಿಗೆ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಹಾಲಿನ ದರವನ್ನ ಪ್ರೋತ್ಸಾಹಧನದಿಂದ ಕಡಿಮೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರೋತ್ಸಾಹಧನವನ್ನ ಕೊಡ್ತಾ ಇದ್ವಿ. ಆದರೆ ಈ ಸರ್ಕಾರ 1.5 ಅಂದ್ರೆ 1.5 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇದನ್ನ ವಾಪಸ್ ಪಡೆದುಕೊಳ್ಬೇಕು. ಇದು ರೈತರಿಗೆ ಹಾಗೆ ಮಹಿಳೆಯರಿಗೆ ಮಾಡಿದಂತಹ ದೊಡ್ಡ ಅವಮಾನ. ಇದನ್ನ ಆದಷ್ಟು ಬೇಗ ವಾಪಸ್ ಪಡಿಬೇಕು ಅಂತ ಇದೀಗ ಬಿಜೆಪಿ ಆಗ್ರಹಿಸ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿ ಇದೀಗ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಸಜ್ಜನ್ನ ಮಾಡಿಕೊಂಡಿದೆ. 200 ಯೂನಿಟ್ ಬಳಸೋದಕ್ಕೆ ಅವಕಾಶವನ್ನ ಕೊಡಬೇಕು. 200 ಯೂನಿಟ್ ಫ್ರೀ ಅಂತ ಹೇಳಿ ಇದೀಗ ಕಂಡೀಷನ್ಸ್ ಯಾಕೆ ಹಾಕ್ತೀರಾ ಅಂತ ಇದೀಗ ಬಿಜೆಪಿ ಕಿಡಿಕಾರಿದೆ. ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ವಿದ್ಯುತ್ ಹಾಗೆ ಹಾಲಿನ ಪ್ರೋತ್ಸಾಹ ಧನವನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಪ್ರೊಟೆಸ್ಟ್ಗೆ ಸಿದ್ಧವಾಗಿದೆ ಬಿಜೆಪಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್, ಈಗಾಗಲೇ ಪ್ರೊಟೆಸ್ಟ್ ನಡೀತಾ ಇದೆಯಾ, ಈ ಬಗ್ಗೆ ಏನಿದೆ ಡೀಟೇಲ್ಸ್? ಎಸ್ ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ನಾವು ಸಂಪರ್ಕ ಮಾಡ್ತೀವಿ. ಎಸ್ ನೋಡ್ತಾ ಇರಬಹುದು ನೀವು ಕೂಡ, ಸೊ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟರ್ಗಳು ಕೂಡ ಹರಿದಾಡ್ತಾ ಇದೆ. ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಇದೀಗ ಎಲ್ಲ ಕಡೆ ಈ ಪೋಸ್ಟರ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ವಿದ್ಯುತ್ ಹಾಗೆ ಹಾಲಿನ ಪ್ರೋತ್ಸಾಹ ಧನವನ್ನು ಖಂಡಿಸಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೆಸೋದಕ್ಕೆ ಇದೀಗ ಬಿಜೆಪಿ ಕೂಡ ಸಿದ್ಧವಾಗಿರುವಂಥದ್ದು. ಇಲ್ಲಿ ಒಂದು ತಮ್ಮದೇ ಆಡಳಿತ ಇದ್ದಾಗ ವಿದ್ಯುತ್ ದರವನ್ನು ಏರಿಕೆ ಮಾಡಿತ್ತು ಬಿಜೆಪಿ, ಆದರೆ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಯತ್ನ ನಡೀತಾ ಇದೆ ಅಂತ ಕೂಡ ಕೇಳಿ ಬಂದಿರುವಂತಹ ಮಾಹಿತಿ. ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜಪ್ಪ, ವಿದ್ಯುತ್ ಹಾಗೆ ಹಾಲಿನ ಪ್ರೋತ್ಸಾಹ ಧನವನ್ನು ಖಂಡಿಸಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೆಸೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಮಧುಮಾಲ ಕೆಇಆರ್ಸಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಮಂಡಳಿ ಕೊಟ್ಟಂತ ಸೂಚನೆ ಮೇರೆಗೆ ಜೂನ್ 1 ರಿಂದ ವಿದ್ಯುತ್ ದರವನ್ನ ಪೂರ್ವಾನುಮಾನ ಆಗುವಂತೆ, ಅಂದ್ರೆ ಇಂದು ದರ ಏನು 5ನೇ ತಾರೀಕಿದೆ,
ಒಂದನೇ ತಾರೀಕಿನಿಂದ ಪೂರ್ವ ಅನ್ವಯ ಆಗುವವರೆಗೆ ಕೆಎಆರ್ಸಿ ಅವರು ಮತ್ತೆ ಎಸ್ಕಾಂ ಗಳಿಗೆ 75 ಪೈಸೆ ಶುಲ್ಕವನ್ನು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆ ವಿಶೇಷ ಅಂದ್ರೆ ಮೇ ತಿಂಗಳಲ್ಲಿ 2 ಬಾರಿ ಶುಲ್ಕವನ್ನು ಹೆಚ್ಚಳ ಮಾಡಿದರೆ ಹಿಂದೆ 50 ಪೈಸೆ ಮಾಡಿತ್ತು, ನಂತರ ಅದನ್ನ 75 ಪೈಸೆ ಹೆಚ್ಚು 70 ಪೈಸೆ ಹೆಚ್ಚಳ ಮಾಡಲಿಕ್ಕೆ ಕೆಆರ್ಸಿ ಅನುಮೋದನೆ ಕೊಟ್ಟಿದೆ. ವಿಚಿತ್ರ ಅಂತಂದ್ರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿ ಮೇಲೆ 2 ಬಾರಿ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಕೆಆರ್ಸಿ ಅವರು ಅನುಮತಿಯನ್ನು ಪಡ್ಕೊಂಡಿದ್ರು. ಎಲ್ಲ ಎಸ್ಕಾಂಗಳು ವಿದ್ಯುತ್ ನಿಯಂತ್ರಣ ಮಂಡಳಿಗೆ ಮನವಿಯನ್ನು ಸಲ್ಲಿಸಿ ನಾವು ವಿದ್ಯುತ್ ಪರಿವರ್ತಕಗಳು ಅದೇ ರೀತಿ ವಿದ್ಯುತ್ ಖರೀದಿ ಮೇಲೆ ಆಗ್ತಿರುವಂತ ಏನೋ ಒತ್ತಡ ಇದೆ, ಅದರ ಕಾರಣಕ್ಕೋಸ್ಕರ ನಮ್ಗೆ ಹೆಚ್ಚಳವನ್ನು ಮಾಡಬೇಕು ಅಂತ ಅನ್ನೋದನ್ನ ಮನವಿಯನ್ನು ಸಲ್ಲಿಸಿದ್ರು. ಆ ಒಂದು ಮನವಿಯನ್ನ ಆಧಾರವಾಗಿ ಇಟ್ಕೊಂಡು ಬೆಸ್ಕಾಂಗಳಿಗೆ ಈಗ ಒಂದು ಕರೆಂಟ್ ಬಿಲ್ ಅನ್ನು ಹೆಚ್ಚಳ ಮಾಡಲಿಕ್ಕೆ ಈ ಒಂದು ಅನುಮತಿಯನ್ನು ಕೊಡಲಾಗಿದೆ. ಈ ಮತ್ತೆ ಜೊತೆಗೆ ವಿಶೇಷ ಅಂದ್ರೆ ಅಕ್ಟೋಬರ್ ಮತ್ತು ಡಿಸೆಂಬರ್ ನಲ್ಲಿ ಮತ್ತೆ ಹೆಚ್ಚಳ ಮಾಡುವಂತ ಒಂದು ಸಾಧ್ಯತೆ ಇದೆ. ಈ ಹಿಂದೆ ಏನು ಚುನಾವಣೆ ಸಂದರ್ಭದಲ್ಲಿ ಆಗಿರೋ ಕಾರಣಕ್ಕೆ ಏಪ್ರಿಲ್ 1 ಅನ್ವಯವಾಗುವಂತೆ ಈ ಒಂದು ಹೆಚ್ಚಳವನ್ನ ಹಿಂದಿನ ಸರ್ಕಾರ ಮಾಡಿತ್ತು. ಆದ್ರೆ ಚುನಾವಣಾ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಕಾನೂನು ಪ್ರಕಾರ ಇದು ಒಂದು ನಿರ್ಬಂಧವನ್ನು ವಿಧಿಸಿತ್ತು. ಯಾವುದೇ ಕಾರಣಕ್ಕೂ ದರ ಹೆಚ್ಚಳ ಇರ್ಬೋದು ಅಥವಾ ಕಡಿತ ಮಾಡೋದಿರ್ಬೋದು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಹೀಗಾಗಿ ಚುನಾವಣೆ ಮುಗಿದ ನಂತರ ಈ ಒಂದು ದರ ಹೆಚ್ಚಳ ಒಂದು ಅನ್ವಯ ಆಗ್ತಿದೆ. ಈ ಹಿಂದೆ 50 ಪೈಸೆ ಮತ್ತು ಈಗ 70 ಪೈಸೆ ಎರಡೂ ಸೇರಿ ಸುಮಾರು 1 ರೂಪಾಯಿ 20 ಪೈಸೆ ಪ್ರತಿ ಯೂನಿಟ್ಗೆ 1 ರೂಪಾಯಿ 20 ಪೈಸೆ ದರ ಹೆಚ್ಚಳ ಆದಂತಾಗುತ್ತೆ. ಹೀಗಾಗಿ ಸಾಮಾನ್ಯ ಗ್ರಾಹಕರಿರ್ಬೋದು, ಅದನ್ನು ವರ್ತಕ ಇರ್ಬೋದು ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಇದರಿಂದ 2-3 ಪಟ್ಟು ಹೆಚ್ಚಳ ಆಗುತ್ತೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೆ ಇದು 2 ಪಟ್ಟು ಹೆಚ್ಚಳ ಆಗುತ್ತೆ ಮತ್ತು ಸಾಮಾನ್ಯ ಗೃಹ ಬಳಕೆ ವಿದ್ಯುತ್ಗೆ ಇದು 1 ರೂಪಾಯಿ 20 ಪೈಸೆ ಎರಡು ಸೇರಿಸಿ ಅಂದ್ರೆ ಏಪ್ರಿಲ್ 1 ಜಾರಿಯಾಗಬೇಕಾದ ದರ ಮತ್ತು ಜೂನ್ 1 ಜಾರಿಯಾಗ್ತಿರುವಂತ ದರ ಇವೆರಡೂ ಸೇರಿ 1 ರೂಪಾಯಿ 20 ಪೈಸೆ ದರ ಹೆಚ್ಚಳ ಆಗುತ್ತೆ. ಹೀಗಾಗಿ ಸಾರ್ವಜನಿಕರಿಗೆ ನೇರವಾಗಿ ಇದು ಹೊರೆ ಆಗುತ್ತೆ ಅಂತ ಅನ್ನೋದನ್ನ ಈಗ ಬಿಜೆಪಿ ನಾಯಕರು ಖಂಡಿಸಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಮಾಡಿದೆ ಅಂತಾನು ಆರೋಪವನ್ನ ಮತ್ತು ಅವರ ಮೇಲೆ ಗೂಬೆ ಕೂರಿಸುವ ಪ್ರಯತ್ನದ ಭಾಗವಾಗಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ರ. ಇನ್ನು ವಿಶೇಷ ಅಂದ್ರೆ ಎರಡನೇದಾಗಿ ಮೈಮುಲ್ ಅಂತಂದ್ರೆ ಏನು ಮಂಡ್ಯ ಹಾಲು ಉತ್ಪಾದಕರ ಒಕ್ಕೂಟ, ಅದೇ ರೀತಿ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟ ಇವೆರಡೂ ಸಹ ಕಳೆದ ಬಾರಿ ಬೇಸಿಗೆ ಸಂದರ್ಭದಲ್ಲಿ ಹಾಲಿನ ಉತ್ಪನ್ನ ಹಾಲಿನ ಪ್ರೊಡಕ್ಷನ್ ಕಡಿಮೆ ಆಗಿದ್ದ ಕಾರಣಕ್ಕೋಸ್ಕರ ಅವರು ದರವನ್ನ ಹೆಚ್ಚಳವನ್ನ ಮಾಡಿದ್ರು. ಅಂತಂದ್ರೆ ಏನು ಹಾಲಿನ ದರವನ್ನ ಪ್ರೋತ್ಸಾಹ ಧನವನ್ನ 1.5 ರೂಪಾಯಿನ ಹೆಚ್ಚಳವನ್ನ ಮಾಡಿದ್ರು. ಅದಾದ ನಂತರ ಈಗ ಮತ್ತೆ ಹಾಲಿನ ಏನು ಉತ್ಪಾದನೆ ಜಾಸ್ತಿ ಆದ ಕಾರಣಕ್ಕೋಸ್ಕರ ಈಗ ದರ ಕಡಿತವನ್ನ ಮಂಡ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಬಮ್ಮೂಲ್ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಎರಡೂ ಕಡೆ ದರವನ್ನ ಕಡಿತ ಮಾಡಿದೆ. ಹೀಗಾಗಿ ಇದನ್ನು ಸಹ ಮುಂದೆ ಇಟ್ಕೊಂಡು ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ವಿಚಿತ್ರ ಅಂತಂದ್ರೆ ಇವರ ಸರ್ಕಾರದ ಅವಧಿನಲ್ಲೇ ಏಪ್ರಿಲ್ ಇರ್ಬೋದು ಮಾರ್ಚ್ ಇರ್ಬೋದು ಆ ಸಂದರ್ಭದಲ್ಲೇ ಈ ಒಂದು ಏನು ಬಮೂಲ್ ಇರ್ಬೋದು ಮತ್ತು ಮಂಡ್ಯ ಹಾಲು ಉತ್ಪಾದಕ ಸಹಕಾರ ಸಂಘಗಳು ದರವನ್ನು ಕಡಿತ ಮಾಡಿತ್ತು. ಅದನ್ನ ಇವರು ಯಾರು ಸಹ ಏನು ಅರಿತುಕೊಳ್ಳದೆ ಕಾಂಗ್ರೆಸ್ ಸರ್ಕಾರ ಮಾಡಿ ಅಂತ ಅನ್ನೋ ಕಾರಣ ಅವ್ರ ಮೇಲೆ ಗೂಬೆ ಕೂರಿಸುವಂತ ಮತ್ತು ರೈತ ಪರವಾಗಿ ನಾವು ಕಾಳಜಿಯನ್ನು ವ್ಯಕ್ತಪಡಿಸ್ತೇವೆ ಅನ್ನೋದನ್ನ ಅದು ಪ್ರದರ್ಶನ ಮಾಡುವಂತ ಪ್ರಯತ್ನ ಭಾಗವಾಗಿ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಇಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಒಂದು ರೀತಿ ಬಿಜೆಪಿ ತನಗೆ ತಾನೇ ಮಾಡಿಕೊಳ್ಳುವಂತ ಪ್ರತಿಭಟನೆ ಆಗಿದೆ ಹೊರತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಿರೋ ಪ್ರತಿಭಟನೆ ಅಲ್ಲ ಅನ್ನೋದು ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತಹ ವಿಷಯವಾಗಿದೆ ಮಧುಮಾಲ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.